ಹಲೋ, ನಮಸ್ತೆ. ನಾನು ಇದು ನೋಡಿ, ಕಲ್ಲಡ್ಕ ಚರ್ಕಲ್ ಹೋಗುವಂತ ರಾಷ್ಟ್ರೀಯ ಹೆದ್ದಾರಿ ಪೆರ್ನದಲ್ಲಿ, ಇಲ್ಲಿ ಸ್ಕಂದ ಆಟೋ ಕ್ಲಿನಿಕ್ ಅಂತ. ನಾವು ಡೈಲಿ ಬರ್ತೇನೆ ಚಿನ್ನ, ನನ್ನ ಗ್ಯಾರೇಜು. ಡೈಲಿ ಬರುವ ಹೊತ್ತಿಗೆ ಕಾರ್ನ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ನಾನು ಸೀದಾ ಇವತ್ತು ಚಾ ಕುಡಿದು ಬರುವಾಗ ಟ್ರಕ್ ಅನ್ನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೇಳುವ ಚಿನ್ನ ಜೊತೆ ಏನ್ ಮಾಡ್ತಾ ಇದ್ದಾರೆ ಅಂತ. ಚಿನ್ನ ಕೆಲಸ ಏನಿತ್ತು ಗಾಡಿಲಿ? ಹೌದಾ, ಸೆನ್ಸರ್ ಗಾಡಿ ಅಲ್ವಾ ಎಲ್ಲ? ಈಗಿನ ಟ್ರಕ್ ಎಲ್ಲ ಸೆನ್ಸರ್ ಗಾಡಿ ಅಲ್ವಾ? ಟಾಟಾದ್ದಾ? ಹಾಗೆಲ್ಲ ಕತೆ. ಇವತ್ತು ಸಂಡೇ ಆದ್ರೂ ಕೂಡ ನೀವು ರಜೆ ಮಾಡಿಲ್ಲ? ಅಲ್ಲ ಮಾರ್ರೆ, ಕೆಲವರು ಹೇಳ್ತಾರೆ ಅವ್ರಿಗೆ ಒಂದು ಸೆನ್ಸರ್ ಚೆಕ್ ಮಾಡ್ಲಿಕ್ಕೆ ಬರಲ್ಲ ಅಂತ. ಅಂತವರು ಹೇಳುವಾಗ ನೀವು ಈ ಟ್ರಕ್ ಅನ್ನ ಕೆಲಸ ಮಾಡುದಂದ್ರೆ ಚಿನ್ನಣ್ಣ ಹೇಳ್ತಾರೆ ಎಂತ ಮಾಡುದು? ಹೌದಾ, ನಮ್ಮ ಕೆಲಸವನ್ನು ನಾವು ಮಾಡುದಲ್ವಾ? ಎಸ್, ನೋಡಿ ಏನ್ ಮಾಡ್ತಿದ್ದೀರಾ? ಕ್ಯಾಬಿನ್ ಅದು ಇಲ್ಲಿ ಬರ್ತದಲ್ಲ. ಇಲ್ಲಿ ಹತ್ತಿರದಲ್ಲಿರೋದು ಗಣೇಶನ ವರ್ಕ್ಶಾಪ್, ಅದೇ ಆಚೆ ಸ್ಕಂದ ಚಿನ್ನಣ್ಣ ವರ್ಕ್ಶಾಪ್. ಎಸ್, ಕ್ಯಾಬಿನ್ ಹೈಟ್ ಮಾಡಿಬಿಟ್ಟು ಏನೋ ಕೆಲಸ ಮಾಡ್ತಾ ಇದ್ದಾರೆ ಚಿನ್ನಣ್ಣ. ಇನ್ನು ಸ್ವಲ್ಪ ಕೆಲಸ ಇದೆ, ಡ್ಯಾಶ್ ಬೋರ್ಡ್ ತೆಗಿಲಿಕ್ಕೆ ಉಂಟು. ಡ್ಯಾಶ್ ಬೋರ್ಡ್ ಅಲ್ಲಿ ಏರ್ ಫ್ಲೋ ಸರಿ ಬರುದಿಲ್ಲ. ಇದು ಈಚೆ ರಿಟರ್ನ್ ಬರಲ್ವಾ, ಅದಕ್ಕೆ ಸೇಫ್ಟಿ ಏನಿದೆ? ಅದು ಲಾಕ್ ಅಲ್ವಾ? ಎಸ್. ಚಿನ್ನಣ್ಣ ಏನೋ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಏನು ಏನು ಏನಾಗ್ಬೇಕು ಚಿನ್ನಣ್ಣ? ಇನ್ನು ಕಂಪ್ರೆಸರ್ ಹಾಕ್ಲಿಕ್ಕೆ ಉಂಟಾ? ನೋಡಿ ಚಿನ್ನಣ್ಣ ವರ್ಕ್ಶಾಪ್ ಅಲ್ಲಿ ಸಣ್ಣ ನಾಯಿ ಮರಿ. ಇದೆಲ್ಲಿಂದ ಬಂದದ್ದು ಚಿನ್ನಣ್ಣ ನಾಯಿ ಮರಿ? ಯಾವಾಗ ಬಿಟ್ಟದ್ದು? ಬಿಟ್ಟದ್ದು ಕಾಲು ಕಟ್ಟಾಗಿದೆ. ಯಾವ್ದೋ ಗಾಡಿ ಅಡಿಗೆ ಬಿದ್ದಿದೆ. ಮದ್ದು ಮಾಡಿದಿರಾ ಮತ್ತಂದ್ರ? ಸ್ವಲ್ಪ ಮದ್ದೆಲ್ಲ ಮಾಡಿದ್ದೇನೆ. ನಾಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗ ಬರ್ಲ. ನೋಡಿ ಕಂಪ್ರೆಸರ್ ಎಲ್ಲ ತಗೊಂಡಿದ್ದಾರೆ, ಇನ್ನು ಒಮ್ಮೆ ಪ್ರೆಸರ್ ಚೆಕ್ ಮಾಡುದು. ಇದು ಎಸಿ ಫುಲ್ ಬ್ಲಾಕ್ ಆಗಿತ್ತು, ಮತ್ತೆ ಇಲ್ಲೆಲ್ಲ ಧೂಳೆಲ್ಲ ಇತ್ತು, ಮತ್ತೆ ಈ ಫಿಲ್ಟರ್ ಎಲ್ಲ ಬ್ಲಾಕ್ ಆಗಿತ್ತು. ಮತ್ತೆ ಇದು ನೋಡಿ, ಈ ಫೇಸ್ ಮೋಡ್ ಮತ್ತೆ ಗ್ಲಾಸ್ ಮೋಡ್ ಇದೆಲ್ಲ ಬ್ಲಾಕ್ ಆಗಿ ಜಾಮ್ ಆಗಿತ್ತು. ಹಾಗಾಗಿ ಡ್ಯಾಶ್ ಬೋರ್ಡ್ ಫುಲ್ ತೆಗೆದಿತ್ತು, ತೆಗೆದು ಕ್ಲಿಯರ್ ಮಾಡಿದ್ದು. ಕ್ಯಾಬಿನ್ ಅನ್ನ ಕ್ಲೋಸ್ ಮಾಡಿದ್ರು. ಏನು ಆಯ್ತಾ ಕೆಲಸ ಎಲ್ಲ? ಓಕೆ ಆಯ್ತು. ಇದೊಂದು ಪ್ರೆಸರ್ ಕೊಡ್ಲಿ, ಪ್ರೆಸರ್ ಕೊಟ್ಟರೆ ಮತ್ತೆ ಕೆಲಸ ಆಯ್ತು. ಎಸ್. ಈಗ ಚಿನ್ನನ್ನು ಸೆಟ್ ಮಾಡ್ತಿದ್ದಾರೆ, ವೈರ್ ಕನೆಕ್ಟ್ ಮಾಡ್ತಿದ್ದಾರೆ. ಈಗ ನೀವು ಸೆನ್ಸರ್ ಗಾಡಿಯನ್ನೆಲ್ಲ ಹೇಗೆ ನೀವು ಚೆಕ್ ಮಾಡ್ತೀರಾ? ಅದಕ್ಕೆ ಮಾಡಿ ಮಾಡುದ? ಎಲ್ಲ ಈಸಿ, ದೊಡ್ಡ ಕಷ್ಟ ಏನಿಲ್ಲ. ನಾನಂದ್ರೆ ಫಾರಿನ್ ಅಲ್ಲಿ ಇದ್ದೆ, ಕತ್ತಾರ ಇಲ್ಲಿ ಇದ್ದೆ, ಹಾಗೆ ಎಲ್ಲ ಗಾಡಿದ್ದೆಲ್ಲ ಕೆಲಸ ಗೊತ್ತು. ಎಲ್ಲ ಸೆನ್ಸರ್ ಎಲ್ಲ ದೊಡ್ಡ ವಿಷಯ ಅಲ್ಲ, ಕೆಲಸ ಮಾಡಿ. ಮತ್ತೆ ಸ್ಕ್ಯಾನರ್ ಇದೆ, ಗಾಡಿಗಳನ್ನೆಲ್ಲ ಚೆಕ್ ಮಾಡಲಿಕ್ಕೆ, ಸ್ಕ್ಯಾನ್ ಮಾಡಲಿಕ್ಕೆ ಎಲ್ಲ ಸ್ಕ್ಯಾನರ್ ಇದೆ. ಮತ್ತೆ ಆಯ್ತು, ತುಂಬಾ ವರ್ಷ ಆಯ್ತು ಒಂದು ಶೋರೂಮಲ್ಲಿ. ಇಂಡಿಯಾದಲ್ಲಿ ಸಾಧಾರಣ 8-9 ವರ್ಷ ಆಯ್ತು, ಮತ್ತೆ ಕತ್ತಾರಲ್ಲಿ 2-3 ವರ್ಷ ಇದ್ದೆ ಅಷ್ಟೇ. ಹಾಗೆ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಏನು ಕಂಪ್ಲೇಂಟ್ ಅದ ನೋಡಿಬಿಟ್ಟು. ಆ ದೊಡ್ಡ ಗಾಡಿ ಟ್ರಕ್ ಬಂದರೂ ಸಮಸ್ಯೆ ಇಲ್ಲ, ಈಗಿನ ಎಲ್ಲ ಗಾಡಿಗಳು ಸ್ಕ್ಯಾನರ್ನಲ್ಲಿ ಯೂಸ್ ಆಗುವಂಥದ್ದಲ್ಲ ಎಲ್ಲ ಮಾಡ್ತಾರೆ. ಓಕೆ, ಇದೇನು ಕೆಲಸ ಚಿನ್ನ? ಇದು ಏನು ಏನು ಬಾಕಿ ಆದ ಗಾಡಿ ಅಂತ? ಆಯಿಲ್ ಚೇಂಜ್ ಗಾಡಿ ಓವರ್ಹೀಟ್ ಆಗಿದೆ. ಟಸ್ಟರ್ ಓವರ್ಹೀಟ್ ಆಗಿದೆ. ಇಂಜಿನ್ ಅರ್ಧ ತೆಗೆದು ಇಟ್ಟಿದ್ದೀರಾ? ಇಂಜಿನ್ ಆಫ್ ಇಂಜಿನ್ ಅಲ್ಲಿ ರೆಡಿ ಆಗಿದೆ, ಇನ್ನು ಸೆಟ್ ಮಾಡಬೇಕು. ಇಂಜಿನ್ ಓವರ್ಹೀಟ್ ಆಗಿ ಎಂಡ್ ಗ್ಯಾಸ್ಕೆಟ್ ಎಲ್ಲ ಹೋಗಿತ್ತು. ಓವರ್ಹೀಟ್ ಅದ ಹೇಗೆ ವಿಷಯ? ಕೂಲೆಂಟ್ ಇರಲಿಲ್ಲ. ಇದು ಥರ್ಮೋಸ್ಟಾಟ್ ಇದು ವಾಲ್ವ್ ಓಪನ್ ಆಗಿದೆ, ಅದರಲ್ಲಿ ಪೈಪ್ ಓಪನ್ ಆಗಿ ನೀರೆಲ್ಲ ಲೀಕ್ ಆಗಿ ಕೂಲೆಂಟ್. ಇಲ್ಲಿ ಎಸಿ ಇದೆಲ್ಲ ಸೆಟ್ ಮಾಡಿ ಆಯ್ತು, ಇನ್ನೊಂದು ಪ್ರೆಸರ್ ಚೆಕ್ ಮಾಡಿದ್ರೆ ಕೆಲಸ ಎಲ್ಲ ಮುಗೀತು. ಓಕೆ ಓಕೆ, ಕೆಲಸ ಎಲ್ಲ ಮುಗೀತು. ಓಕೆ, ಮುಂದಿನ ಮತ್ತೆ ಕಾಣುವ. ಚಾ ಚಾ, ಬಾಯ್ ಬಾಯ್. ಚಿನ್ನಣ್ಣ ಗ್ಯಾರೇಜಲ್ಲಿ ಟ್ರಕ್ ಕೂಡ ರಿಪೇರ್ ಆಗುತ್ತೆ.